ಪುನೀತ್ ಸಮಾಧಿಯತ್ತ ಹರಿದು ಬರ್ತಲೇ ಇದೆ ಜನಸಾಗರ ಅಪ್ಪು ಸಮಾಧಿಗೆ ನಮಿಸೋದಕ್ಕೆ ಅಭಿಮಾನಿಗಳ ದಂಡೆ ಬೆಳಗಿನಿಂದ ನೆರೆದಿದೆ ಇವತ್ತು ಅಭಿಮಾನಿಗಳಿಗೆ ಪುನೀತ್ ಸಮಾಧಿ ದರ್ಶನಕ್ಕೆ ಅವಕಾಶ ಕೊಟ್ಟು 4ನೇ ದಿನ ಅದು ಇಂದು ಕೂಡ ಕಂಠೀರವ ಸ್ಟುಡಿಯೋ ಬಳಿ ನೂರಾರು ಅಭಿಮಾನಿಗಳು ಬಂದಿದ್ದಾರೆ ಈಗಾಗಲೇ ಸಾವಿರಾರು ಅಭಿಮಾನಿಗಳು ಅಪ್ಪು ಸಮಾಧಿ ದರ್ಶನ ಪಡೆದು ಹೋಗಾಗಿದೆ ನೆಚ್ಚಿನ ನಟ ಅಕಾಲಿಕ ಮರಣವನ್ನಪ್ಪಿರುವಂತದ್ದು ದೊಡ್ಡ ಆಘಾತ ತಂದಿದೆ ಅಭಿಮಾನಿಗಳಿಗೆ ಅಂತಿಮ ದರ್ಶನವನ್ನ ಕೆಲವರಿಗೆ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಸಮಾಧಿಯ ದರ್ಶನವನ್ನಾದರೂ ಪಡೆಯೋಣ ಅಂತ ನಿತ್ಯ ಸಾವಿರಾರು ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದತ್ತ ಧಾವಿಸ್ತಾ ಇದ್ದಾರೆ ನಿರ್ದೇಶಕ ಇಮ್ರಾನ್ ಸರ್ದಾರ್ ಕೂಡ ಬಂದಿದ್ದಾರೆ ಅಪ್ಪು ಸಮಾಧಿಯ ದರ್ಶನವನ್ನು ಪಡೆಯುವುದಕ್ಕೆ ನಿತ್ಯ ಚಿತ್ರರಂಗದ ಹಲವು ಗಣ್ಯರು ಬರ್ತಿದ್ದಾರೆ ಪುನೀತ್ ಒಂದಿಗೆ ಸಾಕಷ್ಟು ಚಿತ್ರಗಳನ್ನು ಮಾಡಿರುವಂತಹ ಅನುಭವ ಇರುತ್ತೆ ಜೊತೆಗೆ ಅಂತಹ ಆಪ್ತತೆ ಇರುವಂತಹ ನಟ ಈಗ ಇಲ್ಲ ಅನ್ನೋದು ಬಹಳ ದೊಡ್ಡದಾದಂತಹ ಆಘಾತ ತಂದೊಡ್ಡಿದೆ ಇಡೀ ಚಿತ್ರರಂಗಕ್ಕೆ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಯಾವುದು ಆ ಟರ್ಮ್ಸ್ಗೆ ಬಂದಿಲ್ಲ ದಟ್ ಸರ್ ಇಲ್ಲ ಅನ್ನೋದು ನಮಗೆ ಇವತ್ತರೆಗೂ ಯೋಚನೆ ಮಾಡಿದ್ರೆ ಆ ಶಿವರಿಂಗ್ ಹಂಗೆ ಇದೆ ಆ ಭಯ ಹಂಗೆ ಇದೆ ಆ ಮಿಸ್ಸಿಂಗ್ನೆಸ್ ಹಂಗೆ ಇದೆ ಬಟ್ ನಾನು ಇವತ್ತಿಗೂ ಒಪ್ಪಲ್ಲ ನಾನು ಯಾವತ್ತಿಗೂ ಒಪ್ಪಲ್ಲ ದಟ್ ಸರ್ ನನ್ನ ಜೊತೆಗೆ ಇಲ್ಲ ಅನ್ನೋದು ಅವರು ಅಷ್ಟು ಓಡಾಟ ಅಷ್ಟು ಜರ್ನಿ ಇದೆ ನಮ್ಮೆಲ್ಲರದು ಪ್ರತಿಯೊಬ್ಬರು ಕೇಳಿಬೇಕಂದ್ರೆ ನೀವು ಅವ್ರ ಜೊತೆ ಟ್ರಾವೆಲ್ ಮಾಡಿದವರು ಅವರು ಯಾವತ್ತೂ ಯಾರನ್ನೂ ಭೇದ ಭಾವ ಮಾಡಲಿಲ್ಲ ಯಾರನ್ನೂ ಸಪ್ರೇಟಾಗಿ ನೋಡಲಿಲ್ಲ ಅಂದರೆ ಅದೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ಬಟ್ he will never go anywhere for us he is always there within us with us anta helapista kodutini actually ee news barakinta ond vara munchene nanu avratra maatadi ba imran meet madu anta heli ye message ella exchange madi nan actually goa hogta ide shooting ge bandi takshana meet madu imran anta helidru but alli alli iddagle namu gothaytu that idara agide immediate bandvi navu but avattinda avarna manelu nodadaglindanu ivattorgunu ill bandru kuda nu ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.